ರಾಘವೇಂದ್ರನ ಮೇಲೆ, ಯಡಿಯೂರಪ್ಪನ ಮೇಲೆ, ವಿಜಯೇಂದ್ರ ಮೇಲೆ ಇರೋಂಥ ಆಕ್ರೋಶ ಇದೆಯಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಯಾವ ವಿಧಾನಸಭಾ ಕ್ಷೇತ್ರ ನಮ್ಮಿಬ್ಬರನ್ನು ಮೀರಿ ಅವರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ ನನಗೆ. ಭದ್ರಾವತಿಗೆ ಹೋಗಿದ್ದೆ. ಭದ್ರಾವತಿಯಲ್ಲಿ ಯಾವತ್ತೂ ಕೂಡ ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ನವರು ಯಡಿಯೂರಪ್ಪನವರು. ಯಾಕೆ ಅಂದರೆ ಅವರು ಲಿಂಗಾಯಿತರು, ಕಾಂಗ್ರೆಸ್ಸಿನ ಎಮ್ ಎಲ್ ಎ ಯಡಿಯೂರಪ್ಪನವರು ಲಿಂಗಾಯಿತರು. ಕಾಂಗ್ರೆಸ್ ಎಮ್ ಎಲ್ ಎ ಕಾಂಗ್ರೆಸ್ಸನ್ನು ಬಿಟ್ಟು ಯಡಿಯೂರಪ್ಪನವ್ರು ಓಟ್ ಹಾಕಿಸ್. ನಾಮಪತ್ರ ಸಲ್ಲಿಸುವ ಮೆರವಣಿಗೆ ಹೋದಾಗ ಯಡಿಯೂರಪ್ಪನವ್ರಿಗೆ ರಾಘವೇಂದ್ರಿಗೆ ನಡಕ ಹುಟ್ಟತ್ತೆ. ಇದೇನು ಮಾರ ಇದು, ಇಷ್ಟು ದೊಡ್ಡ ಜಾತ್ರೆ ಬೈಂದೂರಲ್ಲಿ ಸೇರಿದ ಈ ಜಾತ್ರೆಯನ್ನು ನೋಡಿ ನಡಕ ಹುಟ್ಟಿರ್ಬೋದು ಆಗಲೇ ಅವರಿಗೆ, ಇದರಲ್ಲೇನು ಅನುಮಾನ ಇಲ್ಲ. ಈ ಬೈಂದೂರಲ್ಲಿ ಸೇರಿದಂಥ ಈ ಒಂದು ಜಾತ್ರೆ ನೋಡಿ ನನಗೆ ಸಂತೋಷ. ಯಡಿಯೂರಪ್ಪನವ್ರಿಗೆ ನಡಕ. ಈ ಚುನಾವಣೆ ನೀಡಿದ್ದೇನೆ ನಿಮ್ಮೆಲ್ಲರ ಪ್ರಯತ್ನದಿಂದ, ಕುಟುಂಬ ರಾಜಕಾರಣದ ಭಾರತೀಯ ಜನತಾ ಪಾರ್ಟಿ ಹೊರಬರುತ್ತೆ. ಮಾನ್ಯ ರಾಘವೇಂದ್ರ ಎಂಪಿ ಸ್ಥಾನದ ಚುನಾವಣೆ ಸೋತರೆ, ಜೊತೆ ಚುನಾವಣೆ ಮುಗಿದಿದ್ದೇನೆ ವಿಜೇತ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗುತ್ತಾರೆ ಅನುಮಾನ ಇಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದ್ ಕಡೆ ಹಿಂದುತ್ವವಾದ ಉಳಿಬೇಕು, ಇನ್ನೊಂದ್ ಕಡೆ ಕುಟುಂಬ ರಾಜಕಾರಣ ಮುಕ್ತ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿಯಿಂದ. ಮೂರನೇದು ರಾಜ್ಯದ ಸಾವಿರಾರು ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಆ ನೋವು ಅನುಭವಿಸಿದ ಕಾರ್ಯಕರ್ತರು ಫೋನ್ ಮಾಡ್ತಿದ್ರಲ್ಲ, ಅವರೆಲ್ಲರೂ ಕೂಡ ಸಮಾಧಾನ ಆಗುತ್ತೆ. ಮತ್ತೆ ಪಕ್ಷವನ್ನು ಸುಸಂಘಟಿತವಾಗಿ ಕಟ್ಟಬೇಕು ಅನ್ನೋ ಲೆಕ್ಕದಲ್ಲಿ ಅನೇಕ ಜನ ಈಗಾಗಲೇ ನೀವು ನಿಂತ್ಕೋಬೇಕು, ನಾವು ಬಂದು ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮೂರು, ಒಂದು ಕಡೆ ಸಂಘಟನೆ ಗಟ್ಟಿಯಾಗತ್ತೆ, ಹಿಂದುತ್ವ ಉಳಿಯತ್ತೆ, ಕುಟುಂಬ ರಾಜಕಾರಣ ದೂರ ಆಗತ್ತೆ. ನರೇಂದ್ರ ಮೋದಿಯವ್ರ ಕನಸು ಅದೇನೆ, ಕುಟುಂಬ ರಾಜಕಾರಣ ದೂರ ಹೋಗಬೇಕು, ಹಿಂದುತ್ವ ಉಳಿಬೇಕು. ಅನೇಕರು ಕೇಳ್ತಿ, ಎಲ್ಲರೂ ಬಿ ಜೆ ಪಿ ವಿರುದ್ಧವಾಗಿ ಬಂಡಾಯ ಹೇಳ್ತಿದಾರಲ್ಲ, ಎಲ್ಲರನ್ನೂ ಕರೆದು ಮಾತಾಡ್ತಾ ಇದ್ದಾರೆ ಕೇಂದ್ರ ನಾಯಕರು, ರಾಜ್ಯ ನಾಯಕರು ಅವ್ರು ಒಪ್ಪಿಸ್ತಾ ಇದ್ದಾರೆ. ಈಶ್ವರಪ್ಪನವ್ರೆ ನಿಮ್ಮನ್ನೇ ಕರೆದು ಮಾತಾಡ್ತಿಲ್ಲ, ನಿಮಗೂ ಈ ಪ್ರಶ್ನೆ ಇರ್ಬೋದು, ನನಗೂ ಈ ಪ್ರಶ್ನೆ ಇತ್ತು, ನನಗೆ ಯಾಕೆ ಕರೆದು ಮಾತಾಡ್ತಿಲ್ಲ ಅಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೂ ಗೊತ್ತು, ಈಶ್ವರಪ್ಪ ನಿಂತು ಗೆಲ್ಲದ್ರಿಂದ ಕುಟುಂಬ ರಾಜಕಾರಣ ಮುಕ್ತ ಆಗತ್ತೆ ಅಂತೇಳಿ ಈಶ್ವರಪ್ಪ ನಿಲ್ಲಿ ಗೆಲ್ಲಿ ಕುಟುಂಬ ರಾಜಕಾರಣ ಮುಕ್ತ ಆಗಲಿ ಅಂತ ಅವ್ರಿಗೂ ಆಸೆ ಇದೆ. ಕಳೆದ ಲೋಕಸಭಾ ಚುನಾವಣೆ ಎಲ್ರಿಗಿಂತನೂ 8 ವಿಧಾನಸಭಾ ಕ್ಷೇತ್ರದಲ್ಲಿ 53,000 ಲಾನ್ ಲೀಡ್ ಕೊಡಿಸಿದ್ದು ಶಿವಮೊಗ್ಗ. ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡಿ ಲೋಕಸಭೆಯಲ್ಲಿ ರಾಘವೇಂದ್ರ ಲೀಡ್ ಕೊಟ್ಟಿದ್ದು, ನಾನೇ ಫಸ್ಟು ಅಂತ ಅಂದ್ಕೊಂಡಿದ್ದೆ, ನಮ್ಮದೇ ಕ್ಷೇತ್ರ ಫಸ್ಟು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನಾವೆಲ್ಲ ನೀವೇ ಫಸ್ಟು ಅಂತ. ಬೈಂದೂರು ಜನ ಹಿಂದುತ್ವದ ಪರವಾಗಿದ್ದೀರಿ ಅಂತ ಲೆಕ್ಕ ಹಾಕಿ ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರಗೆ 8 ಅಸೆಂಬ್ಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದಕ್ಕೆ ನೀವು ಕಾರಣ. ಈಗ ಏನೇನು ರಾಘವೇಂದ್ರ ಅನ್ಯಾಯ ಮಾಡಿದ್ದಾರೆ ಅಂತ ನಮ್ಮ ನಾಯಕರು ಎಲ್ಲ ಹೇಳಿದ್ರು, ಕೆಲವು ಮಾತ್ರ ಸ್ಯಾಂಪಲ್ ಬಿಟ್ಟಿದ್ದಾರೆ ನನಗೆ ಗೊತ್ತು. ಈ ಸಭೆಯಲ್ಲಿ ಹೇಳದೇ ಇರೋಂಥ ಅನೇಕ ತುಚ್ಛ ರಾಜಕಾರಣಿಗಳವ್ರು ಮಾಡಿದ್ದಾರೆ, ನಾ ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಅರ್ಥ ಉಂಟ? ಸ್ಥಾನ ಮಾನ ಅಧಿಕಾರ ದುಡ್ಡು ಸಿಕ್ಕಿತು ಅಂತ ಅಂದ್ಕೊಂಡು ಏನು ಬೇಕಾದ್ರೂ ಮಾಡೋಂಥದ್ದ ರಾಜಕಾರಣಕ್ಕೆ ಬಳಸ್ಕೊಳೋದ? ರಾಘವೇಂದ್ರನ ಮೇಲೆ, ಯಡಿಯೂರಪ್ಪನ ಮೇಲೆ, ವಿಜಯೇಂದ್ರ ಮೇಲೆ ಇರೋಂಥ ಆಕ್ರೋಶ ಇದೆಯಲ್ಲ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಯಾವ ವಿಧಾನಸಭಾ ಕ್ಷೇತ್ರ ನಮ್ಮಿಬ್ಬರನ್ನು ಮೀರಿ ಅವರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ ನನಗೆ. ಭದ್ರಾವತಿಗೆ ಹೋಗಿದ್ದೆ. ಭದ್ರಾವತಿಯಲ್ಲಿ ಯಾವತ್ತೂ ಕೂಡ ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ನವರು ಯಡಿಯೂರಪ್ಪನವರು. ಯಾಕೆ ಅಂದರೆ ಅವರು ಲಿಂಗಾಯಿತರು, ಕಾಂಗ್ರೆಸ್ಸಿನ ಎಮ್ ಎಲ್ ಎ ಯಡಿಯೂರಪ್ಪನವರು ಲಿಂಗಾಯಿತರು. ಕಾಂಗ್ರೆಸ್ ಎಮ್ ಎಲ್ ಎ ಕಾಂಗ್ರೆಸ್ಸನ್ನು ಬಿಟ್ಟು ಯಡಿಯೂರಪ್ಪನವ್ರು ಓಟ್ ಹಾಕಿಸ್. ನಾಮಪತ್ರ ಸಲ್ಲಿಸುವ ಮೆರವಣಿಗೆ ಹೋದಾಗ ಯಡಿಯೂರಪ್ಪನವ್ರಿಗೆ ರಾಘವೇಂದ್ರಿಗೆ ನಡಕ ಹುಟ್ಟತ್ತೆ. ಇದೇನು ಮಾರ ಇದು, ಇಷ್ಟು ದೊಡ್ಡ ಜಾತ್ರೆ ಬೈಂದೂರಲ್ಲಿ ಸೇರಿದ ಈ ಜಾತ್ರೆಯನ್ನು ನೋಡಿ ನಡಕ ಹುಟ್ಟಿರ್ಬೋದು ಆಗಲೇ ಅವರಿಗೆ, ಇದರಲ್ಲೇನು ಅನುಮಾನ ಇಲ್ಲ. ಈ ಬೈಂದೂರಲ್ಲಿ ಸೇರಿದಂಥ ಈ ಒಂದು ಜಾತ್ರೆ ನೋಡಿ ನನಗೆ ಸಂತೋಷ. ಯಡಿಯೂರಪ್ಪನವ್ರಿಗೆ ನಡಕ. ಏನು ಬೇಕಾದ್ರೂ ಉಚ್ಚಾರ ಪ್ರಶ್ನೆಗಳು ಕೇಳಲಿ. ನಾನು ನಿಂತಿರೋದು ಈ ಪಕ್ಷದಲ್ಲಿ ಆಗ್ತಾ ಇರೋಂಥ ಆಂತರಿಕ ಸಮಸ್ಯೆಗಳನ್ನು ಶುದ್ಧೀಕರಣಗೊಳಿಸೋದಕ್ಕೆ. ನಿಮ್ಮ ಪರವಾಗಿ, ಹಿಂದುತ್ವದ ಪರವಾಗಿ, ಕುಟುಂಬ ರಾಜಕಾರಣವನ್ನು ಮುಕ್ತಗೊಳಿಸೋದಕ್ಕೋಸ್ಕರವಾಗಿ ಇಡೀ ರಾಜ್ಯದ ಸಾವಿರಾರು ನೊಂದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಿಲ್ಲೋದಕ್ಕೆ ಬಿ ಜೆ ಪಿಯಿಂದ ಅನೇಕ ವರ್ಷ ಕಟ್ಟಿ ಬಂದಂಥ ನನಗೆ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಆಗೋದು ನಂದು ಯಾವುದೋ ಜನ್ಮದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾರ್ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ರು,
ಬಿಗಿಯಾಗಿ ಗೋಹತ್ಯೆ ವಿಷಯವಾಗಿರ್ಬೋದು, ರಾಮಮಂದಿರದ ಬಗ್ಗೆ ಇರ್ಬೋದು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ಮಾತಾಡ್ತಾರ ಹಿಂದೂ ನಾಯಕರಿಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಮೂಲೆ ಗುಂಪಾಡಂತ ವ್ಯವಸ್ಥೆ ರಾಜ್ಯದಲ್ಲಿ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ನೋಡಿದರೆ ಸಹಿಸಿಕೊಂಡು ಇಲ್ಲಿಂದ ಬಂದು ಬಿಜೆಪಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತದಾನ ಮಾಡಿದ್ದೇನೆ. ಪ್ರಥಮ ಮಾಡಿದ್ರು ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಗೆದ್ದು ಮಂತ್ರಿಯಾಗಿ ಅವರಿಗೆ ರಾಜೀನಾಮೆ ಕೊಟ್ಟು ಮಾತನಾಡಿದ್ರು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಂತ ರವಿ ಕೇಂದ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರ ಗೋವಾ ಮಹಾರಾಷ್ಟ್ರ ತಮಿಳುನಾಡಿಗೆ ವಿಚಾರ ಮಾಡಿ ಇಡೀ ರಾಜ್ಯ ಸುತ್ತಿದ್ರು. ಚಿಕ್ಕಮಗಳೂರು ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅಲ್ಲೇ ಸಂಸತ್ ಸದಸ್ಯೆ ಶೋಭಾಗ್ರಂಥಾಲೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮಾಜಿ ಯಡಿಯೂರಪ್ಪರು ಚುನಾವಣೆ ಇಲ್ಲ, ಕೋರ್ ಕಮಿಟಿ ಸಜ್ಜೆ ಆಗಲಿಲ್ಲ, ಆಗಲೇ ಚಿಕ್ಕಮಗಳೂರು ಹೇಳ್ತಾರೆ ಶೋಭಾ ನಮ್ಮ ಅಭ್ಯರ್ಥಿ ಇವೆಲ್ಲರೂ ಕೆಲಸ ಕೆಲಸಬೇಕು. ಗುರಿ ಆಗಿಲ್ಲ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಹೇಳಿದ್ರು ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ, ಅವರು ಹಾಕೊಳ್ಬೇಕು ಅಂತ ಮನೆ ಸಿದ್ದರಾಮಯ್ಯ ಅವರ ಅಪೇಕ್ಷೆ.
ಕುಟುಂಬ ರಾಜಕಾರಣ ಆಗಿದೆ. ಯಡಿಯೂರಪ್ಪನಿಗೆ ಚುನಾವಣೆ ಬಿಟ್ಟಿಸಬೇಕು. ಮಗ ಸೋಲಿಸಬೇಕು.